ನಮಸ್ಕಾರ ಸ್ನೇಹಿತರೆ ಸುದ್ದಿ ಸುದ್ದಿಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಏಷ್ಯಾ ಕಪ್ನಲ್ಲಿ ಭಾರತದ ಆಟಕ್ಕಿಂತ ಮಳೆಯ ಆಟವೇ ಜೋರಾಗ್ತಾ ಇದೆ ಈಗಾಗಲೇ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಮಳೆಯಿಂದಾಕಿ ಪಾಯಿಂಟ್ ಶೇರ್ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಈಗ ಕ್ರಿಕೆಟ್ ಶಿಶು ನೇಪಾಳವನ್ನಾದರೂ ಸೋಲಿಸಿ ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒನ್ ಪ್ಲೇಸ್ಗೆ ಹೋಗೋಣ ಅಂದರೆ ಅದಕ್ಕೂ ಮಳೆಯೇ ಅಡ್ಡಗಾಲು ಹಾಕುವಂತಹ ಲಕ್ಷಣ ಕಾಣ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಭಾರತದ ಟಾಪ್ ಆರ್ಡರ್ ಮುರಿದು ಬಿದ್ದಿತ್ತು ಕ್ರಿಕೆಟ್ ಶಿಶುಗಳ ವಿರುದ್ಧ ಅಬ್ಬರಿಸಿ ಸೂಪರ್ ಫೋರ್ಗೆ ಹೋಗೋದಕ್ಕೆ ಟೀಂ ಇಂಡಿಯಾ ಸಜ್ಜಾಗಿದ್ರು ಮಳೆ ಪೂರ್ತಿ ಮ್ಯಾಚ್ ಆಗೋದಿಕ್ಕೆ ಬಿಡುತ್ತೋ ಇಲ್ವೋ ಅನ್ನುವಂತಹ ಡೌಟ್ ಇದ್ದೇ ಇದೆ ಹಾಗಿದ್ರೂ ಟೀಂ ಇಂಡಿಯಾ ಏಷ್ಯಾ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತಾ ಪಾಕಿಸ್ತಾನದಲ್ಲಿ ಆಡೋದನ್ನ ಟೀಂ ಇಂಡಿಯಾ ಬೇಕಂತಲೇ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗಿತ್ತ ಟೀಂ ಇಂಡಿಯಾದ ಟಾಪ್ ಆರ್ಡರ್ಗೆ ಏನಾಗಿದೆ ಅನ್ನೋದನ್ನ ಹೇಳ್ತೀನಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಭಾರತ ವಿರುದ್ಧದ ಪಂದ್ಯದಲ್ಲಿ ನೇಪಾಳ ಟೀಮ್ ನಿಜಕ್ಕೂ ಒಂದು ಒಳ್ಳೆಯ ಓಪನಿಂಗ್ ಅನ್ನು ಪಡ್ಕೊಂಡಿದೆ ಭಾರತದ ವರ್ಲ್ಡ್ ಕ್ಲಾಸ್ ಬೌಲರ್ಗಳ ಎದುರು ಕ್ರಿಕೆಟ್ ಶಿಶು ನೇಪಾಳದ ಓಪನಿಂಗ್ ಬ್ಯಾಟ್ಸ್ಮನ್ಗಳ ಆಟವನ್ನು ಮೆಚ್ಚಿಕೊಳ್ಳಬೇಕು ಜೊತೆಗೆ ಕ್ಯಾಚ್ ಡ್ರಾಪ್ ಮಾಡಿಯೂ ನಮ್ಮವರು ಈ ಮ್ಯಾಚನ ನಾವು ಸಿಕ್ಕಾಪಟ್ಟೆ ಲೈಟ್ ಆಗಿ ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಜಸ್ಪ್ರೀತ್ ಬೂಮ್ರಾಗೆ ಗಂಡು ಮಗು ಆಗಿರೋದ್ರಿಂದಾಗಿ ಅವರು ತವರಿಗೆ ವಾಪಸ್ ಆಗಿದ್ದಾರೆ ಬೂಮ್ರಾ ಜಾಗವನ್ನ ಮೊಹಮ್ಮದ್ ಶಮಿ ತುಂಬಿದ್ದಾರೆ ಇದಕ್ಕೂ ಮುಂಚಿತವಾಗಿ ಏಷ್ಯಾ ಕಪ್ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನೋಡಿದ್ದಂತಹ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಪೂರ್ತಿ ನಿರಾಶೆಯಾಗಿತ್ತು ಅರ್ಧ ಮ್ಯಾಚ್ ನಡೆದು ಇನ್ನರ್ಧ ಮ್ಯಾಚ್ ಮಳೆಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು ಒಂದು ನಿರಾಶೆ ಹೈ ವೋಲ್ಟೇಜ್ ಮುಖಾಮುಖಿ ಭಾರತೀಯ ಅಭಿಮಾನಿಗಳಿಗೆ ಪೂರ್ತಿ ಸಮಾಧಾನವನ್ನೇ ತಂದಿಲ್ಲ ಯಾಕಂದ್ರೆ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಬೇಕಾಗಿದ್ದಂತಹ ಬ್ಯಾಟ್ಸ್ಮನ್ಗಳು ಮಳೆ ಬರೋಕ್ಕಿಂತ ಮುಂಚೆ ಪೆವಿಲಿಯನ್ ಸೇರ್ಕೊಂಡ್ರೆ ಸಾಕಪ್ಪ ಅನ್ನುವಂತ ರೀತಿಯಲ್ಲಿ ಔಟ್ ಆಗಿ ಹೋಗಿದ್ರು ಅಲ್ಲ ಈ ರೋಹಿತ್ ಶರ್ಮಾ ಅವರನ್ನ ನಾವೆಲ್ಲರೂ ಸೇರಿಕೊಂಡು ರೋಹಿಟ್ ರೋಹಿಟ್ ಅಂತೆಲ್ಲ ಹೊಗಳ್ತೀವಿ ನಿಜ ಮೊನ್ನೆ ವೆಸ್ಟ್ ಇಂಡೀಸ್ ವಿರುದ್ಧ ಅಬ್ಬರಿಸಿದ್ದಂತಹ ರೋಹಿತ್ ಶರ್ಮಾ ನಿಜವಾಗಿ ಹಿಟ್ ಮಾಡಬೇಕಾಗಿದ್ದಂಥದ್ದು ಪಾಕಿಸ್ತಾನದ ವಿರುದ್ಧ ಆದರೆ ಇಪ್ಪತ್ತೆರಡು ಬಾಲ್ಗಳಿಗೆ ಕೇವಲ ಹನ್ನೊಂದು ರನ್ ಬಾರಿಸಿ ಸ್ಟ್ರೈಕ್ ರೇಟ್ ಕೇವಲ ಐವತ್ತರಲ್ಲಿ ಇಟ್ಕೊಂಡು ಶಹೀನ್ ಅಫ್ರಿದಿ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದಂತಹ ರೀತಿ ನಿಜಕ್ಕೂ ಕ್ರಿಕೆಟ್ ಅಭಿಮಾನಿಗಳಿಗಂತೂ ತೀವ್ರ ಬೇಸರವನ್ನು ತರಿಸಿದೆ ಅಷ್ಟೇ ಅಲ್ದೇನೆ ಮಿಸ್ಟರ್ ಡಿಪೆಂಡಬಲ್ ಮತ್ತು ಪಾಕಿಸ್ತಾನದ ವಿರುದ್ಧ ಯಾವತ್ತು ಅಬ್ಬರಿಸಿ ಪಾಕಿಗಳಿಗೆ ಬ್ಯಾಟ್ ನಲ್ಲಿ ಪಾಠ ಹೇಳುವಂತಹ ಕಿಂಗ್ ಕೊಹ್ಲಿ ಕೂಡ ಅದೇ ಆಫ್ರಿದಿ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆಗಿದ್ದನ್ನ ಅರಗಿಸಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟನೇ ಆಗೋಗಿದೆ ಹೀಗಾಗಿ ನೇಪಾಳದ ವಿರುದ್ಧದ ಪಂದ್ಯದ ವೇಳೆಯಲ್ಲೂ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇರುವಂತದ್ದು ಕಿಂಗ್ ಕೊಹ್ಲಿ ಫ್ಯಾನ್ಸ್ಗೆ ಇರುವಂಥದ್ದು ಒಂದೇ ವಿಚಾರ ಪಾಕಿಸ್ತಾನದ ಬೌಲರ್ಗಳನ್ನ ಕಿಂಗ್ ಕೊಹ್ಲಿ ಚಚ್ಚಿಲ್ವಲ್ಲ ಅನ್ನುವಂತಹ ಬೇಸರ ಟೀಮ್ ಇಂಡಿಯಾ ಇನ್ನೊಮ್ಮೆ ಪಾಕಿಸ್ತಾನ ವಿರುದ್ಧ ಆಡುವಾಗ ಅಸಲಿಗೆ ಬಡ್ಡಿ ಸೇರಿಸಿ ಬ್ಯಾಟಿಂಗ್ನಲ್ಲಿ ನಲ್ಲಿ ಮಿಂಚುತ್ತಾರೆ ಅನ್ನುವಂತಹ ವಿಶ್ವಾಸ ಇದ್ದೇ ಇದೆ ಇನ್ನು ಈ ಶ್ರೇಯಸ್ ಅಯ್ಯರ್ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕಿಂತ ಹಿಂದಿನ ರಾತ್ರಿ ನಿದ್ದೆನೆ ಮಾಡಿರಲಿಲ್ವಂತೆ ಹಾಗಾಗಿನೇ ಮೋಸ್ಟ್ಲಿ ನಿದ್ದೆ ಕಣ್ಣಲ್ಲಿ ಆಡ್ತಾ ಒಂಬತ್ತು ಬಾಲ್ಗಳಲ್ಲಿ ಹದಿನಾಲ್ಕು ರನ್ ಹೊಡೆದು ಬೇಗನೆ ಪೇವ್ಲಿಯನ್ ಅನ್ನು ಸೇರಿಕೊಂಡಿದ್ರು ನಿಜಕ್ಕೂ ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಒಳ್ಳೆಯ ಪಾರ್ಟ್ನರ್ಶಿಪ್ ಕೊಟ್ಟಿದ್ರಿಂದಾಗಿ ಟೀಮ್ ಇಂಡಿಯಾ ಒಂದು ಗೌರವಯುತ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಯಿತು ಪಲ್ಲೆಕೆಲೆಯಲ್ಲಿ ಅದೇ ಒಳ್ಳೆಯ ಸ್ಕೋರ್ ಅಂತ ಬೆನ್ ತಟ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ ನಿಜ ಹಾಗಿದ್ರೂ ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಿರ್ತಿದ್ರೆ ಅದಕ್ಕಿಂತ ಒಳ್ಳೆ ಸ್ಕೋರ್ ಬರ್ತಾ ಇತ್ತು ಅನ್ನೋದ್ರಲ್ಲಿ ಅನುಮಾನ ಏನೂ ಇಲ್ಲ ನೇಪಾಳ ವಿರುದ್ಧದ ಪಂದ್ಯ ರದ್ದಾದ್ರೂ ಭಾರತಕ್ಕೆ ನೋ ಪ್ರಾಬ್ಲಮ್ ನೇಪಾಳ ವಿರುದ್ಧ ಟಾಸ್ ಗೆದ್ದ ಭಾರತ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಇವತ್ತು ಪಂದ್ಯ ಪೂರ್ತಿಯಾಗಿ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದನ್ನ ಮಳೆರಾಯನಿ ನಿರ್ಧರಿಸಬೇಕು ನೇಪಾಳ ವಿರುದ್ಧದ ಪಂದ್ಯ ಪೂರ್ತಿಯಾಗಿ ನಡೆದರೆ ಟೀಂ ಇಂಡಿಯಾ ಭರ್ಜರಿಯಾಗಿ ಗೆಲುವು ಸಾಧಿಸಲಿದೆ ಅನ್ನೋದರಲ್ಲಿ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಯಾಕಂದ್ರೆ ನೇಪಾಳ ತಂಡದ ಆಟಗಾರರು ಈಗಷ್ಟೇ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಕಾಲಿಡ್ತಾ ಇದ್ದಾರೆ ಟೀಂ ಇಂಡಿಯಾ ನೇಪಾಳವನ್ನು ಚಚ್ಚುವುದರಲ್ಲಿ ಅಚ್ಚರಿಯೂ ಇಲ್ಲ ಅನುಮಾನವೂ ಇಲ್ಲ ನೇಪಾಳ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಆಡಿ ತಾವಿನ್ನೂ ಕ್ರಿಕೆಟ್ ಶಿಶುಗಳು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಪಾಕಿಸ್ತಾನದ ಕ್ಯಾಪ್ಟನ್ ಬಾಬರ್ ಅಜಂ ಭರ್ಜರಿ ನೂರ ಐವತ್ತೊಂದು ರನ್ಗಳನ್ನು ಬಾರಿಸಿದರೆ ಇಫ್ತಿಕಾರ್ ಅಹಮದ್ ಎಪ್ಪತ್ತೊಂದು ಎಸೆತಗಳಲ್ಲಿ ನೂರ ಒಂಬತ್ತು ರನ್ಗಳನ್ನು ಚಚ್ಚು ಬಿಸಾಕಿದರು ಪಾಕಿಸ್ತಾನದ ಮುನ್ನೂರ ನಲವತ್ತೆರಡು ರನ್ಗಳ ಎದುರು ನೇಪಾಳ ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಕೇವಲ ನೂರ ನಾಲ್ಕು ರನ್ ಗಳು ಮಾತ್ರ ಹೀಗೆ ಇನ್ನೂರ ಮೂವತ್ತೆಂಟು ರನ್ಗಳಿಂದ ಪಾಕಿಸ್ತಾನದ ವಿರುದ್ಧ ಸೋತಿರುವ ನೇಪಾಳ ಸರಣಿಯಿಂದ ಆಲ್ರೆಡಿ ಹೊರಬಿದ್ದಂತೆ ಕಾಣ್ತಾ ಇದೆ ಭಾರತ ಅದಕ್ಕೂ ದಾರಿ ತೋರಿಸಬೇಕಾಗಿದೆ ಅಷ್ಟೇ ಇಂದಿನ ಪಂದ್ಯ ಮಳೆಗೇನಾದ್ರೂ ಬಲಿಯಾದರೂ ಭಾರತ ಎರಡು ಪಾಯಿಂಟ್ಗಳ ಜೊತೆಗೆ ಸೂಪರ್ ಫೋರ್ಗೆ ಎಂಟ್ರಿ ಕೊಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಆರಾಮಾಗಿ ಎಂಟ್ರಿ ಕೊಟ್ಬಿಡುತ್ತೆ ಪಾಕಿಸ್ತಾನದಲ್ಲಿ ನಡೆಯಲ್ವೇ ಭಾರತದ ಪಂದ್ಯ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದಲ್ಲಿ ಭಾರತ ಒಂದು ಪಂದ್ಯವನ್ನಾದರೂ ಆಡಲೇಬೇಕು ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಸೂಪರ್ ಫೋರ್ನ ಒಂದು ಪಂದ್ಯವನ್ನ ಪಾಕಿಸ್ತಾನದ ಲಾಹೋರ್ನಲ್ಲಿ ಆಯೋಜಿಸಲಾಗಿತ್ತು ಗ್ರೂಪ್ ಎ ಯ ಟಾಪರ್ ಮತ್ತು ಗ್ರೂಪ್ ಬಿ ಯ ಎರಡನೇ ಸ್ಥಾನಿ ತಂಡದ ನಡುವೆ ಪಾಕಿಸ್ತಾನದ ಲಾಹೋರ್ನಲ್ಲಿ ಬುಧವಾರ ಪಂದ್ಯ ನಡೆಯಲಿದೆ ಸದ್ಯ ಭಾರತ ಪಾಕಿಸ್ತಾನ ಮತ್ತು ನೇಪಾಳ ಇರುವಂತಹ ಗ್ರೂಪ್ ಎ ನಲ್ಲಿ ಪಾಕಿಸ್ತಾನ ಟಾಪರ್ ಆಗಿದೆ ಒಂದು ಪಂದ್ಯವನ್ನ ಗೆದ್ದು ಅಂದ್ರೆ ನೇಪಾಳದ ಎದುರುಗಡೆ ಗೆದ್ದು ಭಾರತದ ವಿರುದ್ಧದ ಪಂದ್ಯ ಮಳೆಯಿಂದಾಗಿ ರದ್ದಾದ ಕಾರಣಕ್ಕಾಗಿ ಪಾಕಿಸ್ತಾನ ಗ್ರೂಪ್ನಲ್ಲಿ ಟಾಪರ್ ಆಗೋಗಿದೆ ಈಗ ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚಿನ ರನ್ ರೇಟ್ ಗಳಿಸ್ಬೇಕು ಅಂದ್ರೆ ನೇಪಾಳವನ್ನ ಪಾಕಿಸ್ತಾನಕ್ಕಿಂತ ಕೂಡ ಹೀನಾಯವಾಗಿ ಸೋಲಿಸಬೇಕು ಆಗ ಮಾತ್ರ ಭಾರತ ಟಾಪರ್ ಆಗಲಿದೆ ಆದರೆ ಪಂದ್ಯವೇ ನಡೆಯದಿದ್ರೆ ಗ್ರೂಪ್ ಟಾಪರ್ ಹೋಗಲಿ ಹೆಚ್ಚುವರಿ ಪಾಯಿಂಟ್ ಪಡೆಯುವುದಕ್ಕೂ ಕೂಡ ಭಾರತಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಟೀಮ್ ಇಂಡಿಯಾ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದಲ್ಲಿ ಆಡದಿರುವ ತೀರ್ಮಾನಕ್ಕೆ ಪೂರಕವಾಗಿಯೇ ಮಳೆಯೂ ಕೂಡ ಕೆಲಸ ಮಾಡದಂತೆ ಕಾಣ್ತಾ ಇದೆ ಸೂಪರ್ ಫೋರ್ನಲ್ಲಿ ಭಾರತಕ್ಕಿರುವ ಸವಾಲೇನು ಸೂಪರ್ ಫೋರ್ಗೆ ಒಂದು ಪಂದ್ಯವನ್ನ ಪೂರ್ತಿ ಆಡದೆಯೂ ಭಾರತ ಎಂಟ್ರಿ ಪಡ್ಕೊಂಡ್ಬಿಡ್ಬೋದು ಆದರೆ ಸೂಪರ್ ಫೋರ್ ನಲ್ಲಿ ಭಾರತಕ್ಕಿರುವಂತಹ ಸವಾಲು ಒನ್ಸ್ ಅಗೇನ್ ಪಾಕಿಸ್ತಾನನೇ ಯಾಕಂದ್ರೆ ಗ್ರೂಪ್ ಬಿ ಯಲ್ಲಿ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಸೂಪರ್ ಫೋರ್ಗೆ ಎಂಟ್ರಿ ಆಗುವಂಥದ್ದು ಬಹುತೇಕ ಪಕ್ಕ ಆಗಿದೆ ಆದರೆ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡದಲ್ಲಿ ಪಾಕಿಸ್ತಾನ ತಂಡಕ್ಕೆ ಹೋಲಿಕೆ ಮಾಡದಲ್ಲಿ ಶ್ರೀಲಂಕಾ ಮತ್ತು ಬಾಂಗ್ಲಾ ತಂಡಗಳು ಭಾರತಕ್ಕೆ ಸುಲಭ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಿದೆ ಬ್ಯಾಟಿಂಗ್ ಬೌಲಿಂಗ್ ಅಷ್ಟೇ ಅದೇನೆ ಫೀಲ್ಡಿಂಗ್ ವಿಚಾರಕ್ಕೆ ಬಂದರೂ ಟೀಮ್ ಇಂಡಿಯಾ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ತಂಡಗಳಿಗಿಂತ ಅತ್ಯುತ್ತಮ ಸ್ಥಿತಿಯಲ್ಲಿದೆ ಆದರೆ ಬೌಲಿಂಗ್ ಮೂಲಕ ಕಾಡುವಂತಹ ಪಾಕಿಸ್ತಾನ ಮತ್ತು ಬ್ಯಾಟಿಂಗ್ನಲ್ಲೂ ಬಾಬರ್ ಆಜಮ್ನ ಅಬ್ಬರದಿಂದ ಬೀಗ್ತಾ ಇರುವಂತಹ ಪಾಕ್ ತಂಡಕ್ಕೆ ಮೂಗುದಾರ ಹಾಕುವಂಥದ್ದು ರೋಹಿತ್ ಶರ್ಮಾ ತಂಡಕ್ಕೆ ಇರುವಂತಹ ದೊಡ್ಡ ಸವಾಲು ಹಾಗಿದ್ದರೂ ಮೊದಲ ಪಂದ್ಯದಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಪಾಕ್ ಬೌಲರ್ಗಳ ಎದುರು ವೈಫಲ್ಯವನ್ನೇನೋ ಅನುಭವಿಸಿದ್ದಾರೆ ನಿಜ ಆದರೆ ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ವೈಖರಿಯಿಂದ ಸಹಜವಾಗಿಯೇ ಭಾರತದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಹುರುಪು ಪಡೆದಿರ್ತಾರೆ ಏಷ್ಯಾ ಕಪ್ನಲ್ಲಿ ಬಹುತೇಕ ಇನ್ನೆರಡು ಬಾರಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೀಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕ್ರಿಕೆಟ್ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಇತಿಹಾಸ ನಿರ್ಮಿಸುತ್ತಾ ಭಾರತ ಏಷ್ಯಾ ಕಪ್ ಟೂರ್ನಮೆಂಟ್ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಶುರುವಾಗಿದ್ದಲ್ಲಿಂದ ಇದುವರೆಗೆ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಮ್ಮೆ ಕೂಡ ಮುಖಾಮುಖಿ ಆಗಿಲ್ಲ ಪಾಕಿಸ್ತಾನವೂ ಕೂಡ ಚಾಂಪಿಯನ್ ಆಗಿದೆ ಭಾರತವೂ ಕೂಡ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅದು ಬೇರೆ ಮಾತು ಭಾರತ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸತತ ಎರಡು ಬಾರಿ ಏಷ್ಯಾ ಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಈ ಬಾರಿ ಟೀಮ್ ಇಂಡಿಯಾ ಟೈಟಲ್ ಗೆಲ್ಲುವಂತಹ ಹಾಟ್ ಫೇವ್ರೇಟ್ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಹಾಗಿದ್ರೂ ಈ ಬಾರಿಯಾದರೂ ಪಾಕಿಸ್ತಾನ ಫೈನಲ್ಗೆ ಎಂಟ್ರಿ ಆದರೆ ಅವರನ್ನ ಸೋಲಿಸಿ ಭಾರತ ಕಪ್ಗೆ ಮುತ್ತಿಕ್ಕುವಂತಹ ನಿರೀಕ್ಷೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಯಾಕಂದ್ರೆ ಪಾಕಿಸ್ತಾನವನ್ನ ಸೋಲಿಸಿ ಕಬ್ ಗೆಲ್ಲುವಂತಹ ಆ ಗೆಲುವಿನ ಮಜಾ ಬೇರೆನೇ ಇರುತ್ತೆ ಅಲ್ವಾ ನಮಸ್ಕಾರ